ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡುವ ಪ್ರತಿಜ್ಞೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಇಬ್ರಿಯ ಹತ್ತು ಇಪ್ಪತ್ಮೂರು ನಮ್ಮ ಎಲ್ಲಾ ನಿರೀಕ್ಷೆಯು ನಮ್ಮ ಗುಣವಾಗಲಿ ಅಥವಾ ಮುಂದಣ ಮಹಿಮೆಯಾಗಲಿ ಇವೆಲ್ಲವೂ ದೇವರು ನಮಗೆ ಮಾಡಿರುವ ವಾಗ್ದಾನವೆಂಬ ಬುನಾದಿಯ ಮೇಲೆ ಕಟ್ಟಲಾಗಿದೆ ಈ ಬೆಲೆ ಕಟ್ಟಲಾಗದ ಸತ್ಯವನ್ನು ನಾವು ಯಾವ ವಿಧದಲ್ಲೂ ಅಥವಾ ಯಾವ ಅಳತೆಯಲ್ಲೂ ಪರಸ್ಪರ ಅಂಗೀಕರಿಸದ ಅಕ್ಷರ ಸಹ ಸತ್ಯವನ್ನು ಭದ್ರವಾಗಿ ಹಿಡಿದಿರುವುದಲ್ಲದೆ ಅದರ ಭಾವವನ್ನು ನಮ್ಮದಾಗಿಸಿಕೊಳ್ಳೋಣ ಯಾಕೆಂದರೆ ನಾವು ಅದನ್ನು ಪ್ರೀತಿಸುತ್ತೇವೆ ಇದು ವಾಸ್ತವವಾಗಿದೆ ಅಲ್ಲದೆ ಸುಂದರವಾಗಿಯೂ ಮತ್ತು ಮಹಿಮೆಯಿಂದ ಕೂಡಿದೆ ಆದರೆ ಒಂದು ವಿಷಯವನ್ನು ಮಾತ್ರ ಮರೆಯಬಾರದು ಅದೇನೆಂದರೆ ಎಲ್ಲವನ್ನೂ ದೀರ್ಘ ಶಾಂತಿಯಿಂದ ಸಹಿಸಿಕೊಳ್ಳಬೇಕು ಆಗ ನಾವು ಕ್ರಿಸ್ತಿಯ ಗುಣಗಳನ್ನು ಕಲಿತು ಅಭ್ಯಾಸ ಮಾಡುವಾಗ ನಮಗೆ ಒದಗಿ ಬರುವ ಪರೀಕ್ಷೆಗಳು ಶೋಧನೆಗಳನ್ನು ಸಂತೋಷವಾಗಿ ಸ್ವೀಕರಿಸಬಹುದು ನಮಗೆ ಒದಗಿ ಬರುವ ಸಂಕಷ್ಟಗಳು ಮತ್ತು ಹಿಂಸೆಗಳನ್ನು ದೇವರು ತನ್ನ ಚಿತ್ತದಂತೆ ಇವುಗಳಿಗೆ ಅವಕಾಶ ಕೊಟ್ಟು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾಗ ಅವುಗಳು ನಮ್ಮ ಪ್ರಾಮುಖ್ಯವಾದ ಗುಣವನ್ನು ವೃದ್ಧಿಸಲಿಕ್ಕೆ ಎಂಬುದಾಗಿ ಗ್ರಹಿಸಬೇಕು ಏಕೆಂದರೆ ಈ ಗುಣ ಒಂದು ಮಹತ್ವವುಳ್ಳದ್ದು ಈ ಗುಣವಿಲ್ಲದೆ ನಾವು ಪರಿಪೂರ್ಣ ಪ್ರೀತಿಯುಳ್ಳವರಾಗಿ ಅಥವಾ ಅದನ್ನು ಪಡೆದು ಮುಂದುವರಿಯುತ್ತೇವೆ ಎಂದಾಗಲಿ ಸಾಧ್ಯವಿಲ್ಲ